ರಾಜ್ಯದಲ್ಲಿ ಇವತ್ತು ಎಲ್ಲೆಡೆ ಕನ್ನಡಮ್ಮನ ಹಬ್ಬವನ್ನು ಆಚರಿಸೋದನ್ನು ಕಾಣ್ತಾ ಇದ್ದೇವೆ. ಆದರೆ ನಿಜಕ್ಕೂ ಕನ್ನಡಮ್ಮನ ಹಬ್ಬದ ಒಂದು ಸಂದರ್ಭವನ್ನು ಒಂದು ಸಮಾರಂಭವನ್ನು ಸವಿಬೇಕಾದ್ರೆ ಈ ಒಂದು ಏನು ಗಡಿನಾಡು ಬೆಳಗಾವಿಗೆ ಬರಬೇಕು. ಇಲ್ಲಿಯ ಒಂದು ಸಂಭ್ರಮವನ್ನು ನೋಡಿದರೆ ಇಡೀ ಜನ ಪುಳಕಿತಗೊಳ್ಳುವುದರಲ್ಲಿ ಏನು ಸಂಶಯ ಇಲ್ಲ. ಇಲ್ಲಿ ನೋಡ್ಬೋದು ಏನು ಬೆಳಗಾವಿಯ ಏನು ಚೆನ್ನಮ್ಮ ವೃತ್ತ ಇದೆ. ಚೆನ್ನಮ್ಮ ವೃತ್ತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿವಿಧ ಜಿಲ್ಲೆಗಳಿಂದ ಕನ್ನಡಮ್ಮನ ಹಬ್ಬವನ್ನು ಆಚರಿಸಲಿಕ್ಕಾಗಿ ಎಲ್ಲ ಕನ್ನಡಮ್ಮನ ಮಕ್ಕಳು ಕನ್ನಡಿಗರಲ್ಲಿ ಒಂದೂಡಿದ್ದಾರೆ. ಒಂದೆಡೆ ಸೇರಿದ್ದಾರೆ, ಇನ್ನೊಂದೆಡೆ ಏನು ಚೆನ್ನಮ್ಮನ ಒಂದು ವೃತ್ತದಲ್ಲಿ ಸರ್ವಾಲಂಕೃತವಾಗಿ ಅಲಂಕೃತಗೊಂಡಂತಹ ಚೆನ್ನಮ್ಮನ ಮೂರ್ತಿಯನ್ನು ನೋಡ್ಬೋದು. ಹಾಗೇನೆ ಇಡೀ ಬೆಳಗಾವಿ ಏನು ಹಬ್ಬದ ಒಂದು ಸಂಭ್ರಮದಲ್ಲಿದೆ. ಎಲ್ಲಿ ನೋಡಿದ್ರೂ ಕೂಡ ಎಲ್ಲ ವೃತ್ತಗಳಲ್ಲೂ ಏನು ಕೆಂಪು ಮತ್ತು ಹಳದಿ ಏನು ಕನ್ನಡದ ಧ್ವಜದ ಬಣ್ಣದ ಏನು ವೃತ್ತಗಳನ್ನ ಅಲಂಕಾರವನ್ನಾಗಲಿ ಅಥವಾ ಈ ಕಮಾನುಗಳನ್ನು ರಚಿಸಿರೋದನ್ನ ನೋಡ್ಬೋದು. ಎಲ್ಲೆಡೆ ಇಲ್ಲಿ ಏನು ಕನ್ನಡಮ್ಮನ ಒಂದು ಉತ್ಸವದ ಸಂಭ್ರಮ ಕಂಡು ಬರ್ತಾ ಇದೆ. ಎಲ್ಲ ಕಾರ್ಯಕರ್ತರು ಕನ್ನಡ ಕಾರ್ಯಕರ್ತರು ಏನು ಅತ್ಯಂತ ಸಡಗರ ಸಂಭ್ರಮದಿಂದ ಈ ಒಂದು ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ. ಸಾಕಷ್ಟು ಇಲ್ಲಿ ಏನು ಕನ್ನಡ ಧ್ವಜಗಳು ಆರಾಧಿಸುತ್ತಿವೆ. ಇನ್ನೊಂದೆಡೆ ಸಾಕಷ್ಟು ಟ್ಯಾಬ್ಲೋಗಳು ಏನು ಮಳಿಗೆಗಳನ್ನು ಹಾಕಿ ಕನ್ನಡಮ್ಮನ ಏನು ಉತ್ಸವದ ಒಂದು ಸಂಭ್ರಮದ ಒಂದು ಏನು ಆಚರಣೆಯನ್ನು ಇಲ್ಲಿ ಮಾಡ್ತಾ ಇರೋದನ್ನು ಕಾಣ್ಬೋದು. ಒಟ್ಟಾರೆಯಾಗಿ ಏನು ಈ ಒಂದು ಕನ್ನಡ ನಾಡಿನ ಸಂಭ್ರಮ ಈ ಒಂದು ಗಡಿನಾಡು ಬೆಳಗಾವಿಯಲ್ಲಿ ಎದ್ದು ಕಾಣ್ತಿದೆ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಈ ಬಗ್ಗೆ ಏನು ನೋಡಿ ಇಲ್ಲಿ ಇಲ್ಲಿ ಮಕ್ಕಳು ಕೂಡ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸಾಕಷ್ಟು ಉತ್ಸಾಹದಿಂದ ಕುಣಿತಾ ಇದ್ದಾರೆ. ಏನು ಈ ಒಂದು ಹಬ್ಬದ ಒಂದು ಸಂಭ್ರಮದಲ್ಲಿ ಮಕ್ಕಳು ಪಾಲ್ಗೊಂಡಿರೋದು ನೋಡಿದರೆ ಎಂಥವ್ರಿಗೂ ಕೂಡ ಏನು ಈ ಒಂದು ಹಬ್ಬದ ಒಂದು ಸವಿಯನ್ನು ಸವಿಲಿಕ್ಕೆ ಸವಿತಾ ಇರೋದನ್ನು ಕಾಣ್ಬೋದು. ಈ ಹಬ್ಬದ ಕುರಿತಂಗೆ ಏನು ಇಲ್ಲಿ ಬಂದಿರೋಂಥ ಸಾಕಷ್ಟು ಜನ ಏನು ಏನು ಹೇಳ್ತಾರೆ ಅಂತಲೇ ಕೇಳೋಣ. ಇವತ್ತು ರಾಜಸ್ವ ಸಂದರ್ಭದಲ್ಲಿ ಜನತೆಗೆ ಏನು ಹೇಳ್ತೀವಿ? ನಾವು ಇವತ್ತು ರಾಜಸ್ವ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಮಾಧುರಿ ಕೋಚಿಂಗ್ ಸೆಂಟರಿಂದ ಬಂದಿದ್ದೀವಿ ಸರ್. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವು ತುಂಬ ಚೆನ್ನಾಗಿ ಅನಿಸ್ತಿದೆ ಇಲ್ಲಿ ಉತ್ಸವ ಮಾಡಕ್ಕೆ. ನಾವು ಲೋಕಲ್ ಬೆಳಗಾಮನ ಇದ್ದೇವೆ. ಥ್ಯಾಂಕ್ ಯು ಸರ್. ಇದೇ ರೀತಿ ಏನು ಇಲ್ಲಿ ಸಾಕಷ್ಟು ಜನ ಪಾಲ್ಗೊಂಡಿದ್ದಾರೆ. ಇನ್ನು ಬೇರೆ ಕಾರ್ಯಕರ್ತರನ್ನು ಕೂಡ ಇಲ್ಲಿ ಮಾತಾಡ್ಸೋಣ. ಏನು ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಈ ರಾಜ್ಯೋತ್ಸವದ ಆಚರಣೆಗಾಗಿ ಇಲ್ಲಿ ಬಂದಿದ್ದಂಥವ್ರ ಇನ್ನೂ ಇವ್ರನ್ನ ಕೂಡ ಮಾತಾಡ್ಸೋಣ. ಇವತ್ತು ರಾಜ್ಯೋತ್ಸವ ಸಂದರ್ಭದಲ್ಲಿ ನೀವು ಜನತೆಗೆ ಏನು ಹೇಳಿ? ಕರ್ನಾಟಕ ರಾಜ್ಯೋತ್ಸವ ಅಂತಂದ್ರೆ ನಮ್ಮ ಇಡೀ ನಮ್ಮ ಕರ್ನಾಟಕಕ್ಕೆ ಬಹಳ ಒಂದು ಹೆಮ್ಮೆ ತಂದದ್ದೈತೆ. ಆದರೆ ಇದರಿಂದ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲೇ ನಮ್ಮ ಜನಸಂಖ್ಯೆ ನಮ್ಮ ಬೆಳವಣಿಗೆ ಬರಬೇಕು. ಬೇರೆ ಕಡೆಗೆ ಇಲ್ಲಿಗೆ ಹೋಲಿಸಿದ್ರೆ ಏನು ನಿಮ್ಗೆ ವ್ಯತ್ಯಾಸ ಕಂಡು ಬರಬೇಕು? ನಮಗೆ ಎಲ್ಲ ಥರದ ಇದೈತೆ ಸರ್. ಒಂದರಿಂದ ಅಲ್ಲ, ನಮ್ಮ ಕರ್ನಾಟಕ ಅಂದ್ರೆ ಒಂದು ಹೆಮ್ಮೆ ಇರ್ತೈತಿ. ಆ ಹೆಮ್ಮೆ ಬಿಟ್ಟಕ್ಕೆ ನಾವು ಬೇರೆದ್ದು ಏನು ಮಾಡಕ್ಕೆ ಬರ್ತೈತೆ? ಕರ್ನಾಟಕ ರಾಜ್ಯೋತ್ಸವ ಅಂತಂದ್ರೆ ಅಗದಿ ಒಂದು ಎಲ್ಲರಿಗೂ ಖುಷಿ ತಂದಿದೆ. ಅದು ನೋಡ್ರಿ, ಅದು ಒಂದು ಕಿಡಿಗೇಡಿಗಳಿರ್ತಾವ. ಒಬ್ಬರಿಂದ ಇಡೀ ಇದನ್ನೆಲ್ಲ ಒಂದು ಅಡಿಗೆ ಮಾಡಿದ್ದಿರ್ತೈತಿ. ಆ ಅಡಿಗೆ ಒಳಗೆ ಒಂದು ಹಳ್ಳ ಉಪ್ಪು ಜಾಸ್ತಿ ಆಯ್ತಾನ ಕೆಡ್ತೈತಿಲ್ಲ, ಹಾಲು ಕೆಡ್ತೈತಿ. ಹಂಗೆ ಏನತ್ತಲ್ಲ, ಒಂದು ಕೆಡಿಸೋದು ಇರ್ತೈತಿ. ಅದರಿಂದ ಏನತ್ತಲ್ಲ, ನಾವು ದುರುಪಯೋಗ ತಗೋಬಾರ್ದು. ಒಂದು ಒಳ್ಳೆ ರೀತಿಯಿಂದ ಎಲ್ಲರಿಗೂ ಒಂದು ಆತ್ಮೀಯತೆ ಇರಬೇಕು. ಎಲ್ಲ ಅಧಿಕಾರಿಗಳಿಗೆ ಆಯ್ತು, ಒಂದು ಬಂದಂಥ ಜನರಿಗಾಯ್ತು, ಒಂದು ಕೂಲಿ ಜನರಿಗಾಯ್ತು. ಇದನ್ನೆಲ್ಲ ಅದರಿಂದ ಒಂದು ಏನಂತಲ್ಲ ಉತ್ತಮ ರೀತಿಯಿಂದ ನಮಗೆ ಒಂದು ಬೆಳವಣಿಗೆ ಕಂಡು ಬರಬೇಕಾಯ್ತು. ಇಲ್ಲೇನು ಈ ಒಂದು ಹಬ್ಬವನ್ನು ಸವಿಲಿಕ್ಕೆ ಬಂದಂಥ ಏನೋ ಒಂದು ಜನರ ಒಂದು ಅಭಿಪ್ರಾಯ. ಇದೇ ರೀತಿ ಸಾಕಷ್ಟು ಜನ ಇಲ್ಲಿ ನೋಡಿ ಸಂಘಟನೆಗಳು ಅನೇಕ ಸಂಘಟನೆಗಳ ಕಾರ್ಯಕರ್ತರು ಮುಖಂಡರು ಇವತ್ತು ಇಲ್ಲಿ ಪಾಲ್ಗೊಂಡು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಸಂಘಟನೆ ಮುಖಂಡರಿದ್ದಾರೆ. ಈ ಪೈಕಿ ಕೆಲವರನ್ನ ಮಾತಾಡ್ಸೋಣ, ಏನಂತಾರೆ ಅಂತ ಕೇಳೋಣ. ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನೋಡಿ ಎಲ್ಲರೂ ಕೂಡ ಚೆನ್ನಮ್ಮನ ಒಂದು ವೃತ್ತದಲ್ಲಿ ಎಲ್ಲರೂ ಹಬ್ಬ ಎಲ್ಲ ಕಡೆ ಕಂಡು ಬರ್ತಾ ಇದೆ. ನೋಡಿ ಧ್ವಜವನ್ನು ಹಿಡಿದಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಈ ಒಂದು ಹಬ್ಬಕ್ಕೆ ಬಂದಿಂಥವ್ರು ರಾಜ್ಯೋತ್ಸವದ ಇವತ್ತು ರಾಜ್ಯೋತ್ಸವ ಸಂದರ್ಭದಲ್ಲಿ ಬಹಳ ಖುಷಿಯಾಗಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಫುಲ್ ಹ್ಯಾಪಿ ಸರ್. ಒಟ್ಟೆ ರಾಜ್ಯೋತ್ಸವ ಬಂದ್ರೆ ಬೆಳಗಾವಕ್ಕ ಬರ್ಬೇಕು. ಒಟ್ಟೆ ಏನ್ ಬೇಕಾದಾಗಲಿ ಬೇರೆ ಕಡೆ ಎಲ್ಲ ಆದಾಗ ಒಟ್ಟೆ ಎಲ್ಲೂ ಆಗೋದಿಲ್ಲ. ಸೊ ಎಲ್ಲಾರು ಯಾರು ನೋಡತ್ತೀರಿ, ಎಲ್ಲಾರು ಇವತ್ತು ಬೆಳಗಾವ್ ಬರಬೇಕು ರಾಜ್ಯೋತ್ಸವ ಆಚರಣೆ ಮಾಡಕ್ ಅನ್ನೋದ ನಮ್ಮ ಇದು. ನಾನು ಬೆಳಗಾಂದವ್ರು ಸರ್. ಬೇರೆ ಕಡೆಗೆ ರಾಜ್ಯೋತ್ಸವ ನಮ್ ಬೆಳಗಾಂ ಮಧ್ಯತೆ ಎಲ್ಲೂ ಆಗಲ್ಲ ಸರ್. ನಮ್ ಬೆಳಗಾವ್ ಸರ್. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೇನ್ರಿ. ಮತ್ತೆ ಬೇರೆ ಕಡೆಗೂ ಎಲ್ಲಿಗೂ ವ್ಯತ್ಯಾಸ?
ಮಹಾರಾಷ್ಟ್ರಕ್ಕೆ ಹತ್ತಿರವಾಗಿರೋದ್ರಿಂದ ಮತ್ತಿದು 50 ವರ್ಷ ಆಯ್ತು 1973 ರಿಂದ ಹಿಡಿದು ಇವತ್ತು 50 ವರ್ಷ ಸಂಭ್ರಮ ಆಚರಣೆಗೋಸ್ಕರ ಕನ್ನಡ ಸಂಸ್ಕೃತಿ ಏನ್ ಮಾಡಿದೆ ಈ ವರ್ಷ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೀವಿ ಹಾಗೆ ಇನ್ನು ಇದು ಬೆಳೀಲಿ ಇನ್ನು ಮತ್ತೆ ಮರಾಠದವರು ನಮ್ಮ ಬೆಳಗಾವಿನ ಮನಸಲ್ಲೂ ಕನಸಲ್ಲೂ ಬೇಕು ಅಂತ ಯಾವತ್ತೂ ಕೇಳಬಾರ್ದು ಇದೇ ಮುಂದುವರಿಲಿ ಅಂತ ಆಶಿಸ್ತೇವೆ ಎಲ್ರಿಗೂ 50ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇದು ಏನಂದ್ರೆ ಇವತ್ತು ಕನ್ನಡದ ಹಬ್ಬವನ್ನ ಆಚರಿಸ್ತಿರುವಂತ ಈ ಒಂದು ಉತ್ಸವದಲ್ಲಿ ಅತ್ಯಂತ ಸಡಗರದಿಂದ ಪಾಲ್ಗೊಂಡಿರುವಂತ ಅನೇಕ ಕನ್ನಡಿಗರ ಅಭಿಪ್ರಾಯ ಎಲ್ಲರೂ ರೈಟ್ ಕ್ಲಿಕ್ ಕನ್ನಡವನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಪ್ರೋತ್ಸಾಹ ನಮಗಿರಲಿ ಅಂತ ಹೇಳಿ ವಿನಂತಿಸ್ತೀನಿ ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕ್ಯಾಮೆರಾ ಪರ್ಸನ್ ವೀರೇಂದ್ರ ಜೊತೆ ಬಸವರಾಜ್ ಗಡಾದ್ ರೈಟ್ ಕ್ಲಿಕ್ ನ್ಯೂಸ್ ಬೆಳಗಾವಿ ಈ ವಾರ್ತೆಯ ಪ್ರಾಯೋಜಕರು ಶ್ರೀ ಮಹೇಂದ್ರ ಸಿಂಘಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಮಾಜಿ ಚೇರ್ಮನ್ನರು ಶ್ರೀ ಸಿದ್ಧಾರೂಢಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ ಶ್ರೀ ರಮೇಶ್ ಭಾಪನ ಎಂಡಬ್ಲ್ಯೂಬಿ ಗ್ರೂಪ್ ಮಾಲೀಕರು ಹಾಗೂ ಸಮಾಜ ಸೇವಕರು ಹುಬ್ಬಳ್ಳಿ ಶ್ರೀ ಪ್ರವೀಣ್ ಕಟ್ಟಿ ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಉದ್ಯಮಿಗಳು ಹುಬ್ಬಳ್ಳಿ ಶ್ರೀ ರಾಮ್ ನಾಯಕ್ ಶಿವಮೂರ್ತಿ ಇಂಜಿನಿಯರಿಂಗ್ ವರ್ಕ್ಸ್ ಪುಣೆ ಮಹಾರಾಷ್ಟ್ರ ದಿಲೀಪ್ ಕುರುಂದವಾಡೆ ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಶ್ರೀ ಬಾಹುಬಲಿ ಬಿಡಿ ಬಾಹುಬಲಿ ಟ್ರೇಡರ್ಸ್ ಮತ್ತು ಬಾಹುಬಲಿ ಹೆರಿ ಟೂರಿಸಂ ಹುಬ್ಬಳ್ಳಿ ಶ್ರೀ ಮೆಹಬೂಬ್ ನ್ಯೂ ವೆಂಚರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ ಬೆಳಗಾವಿ ಹಾಗೂ ಮುಂಬೈ ಈ ಕಾರ್ಯಕ್ರಮದ ಪ್ರಾಯೋಜಕರು श्री गुरु दत्तात्रेय ज्योतिषालय भारत की प्रसिद्ध ज्योतिषी पंडित रामचंद्र आचार्य पंडित रामचंद्र आचार्य शॉप नंबर 2 कुमार फन एंड शॉप हिंद माता सिनेमा डॉक्टर अंबेडकर रोड दादर ईस्ट मुंबई मोबाइल नंबर 9969666665 और 9901188555